ಹಲೋ ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಟಾರ್ಗೆಟ್ ಕೆ ಪಿ ಎಸ್ ಸಿ ಜಾಬ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕೊಡ್ತಾ ನಾನು ವಾಸುದೇವ್ ರಾಠೋಡ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಸರಾಸರಿಗೆ ಸಂಬಂಧಪಟ್ಟಂತೆ ವಿಡಿಯೋ ನೋಡೋಣ. ಸ್ನೇಹಿತರೆ, ಇದೇ ರೀತಿಯಾಗಿ ನೀವು ನಮ್ಮ ಒಂದು ಟಾರ್ಗೆಟ್ ಕೆ ಪಿ ಎಸ್ ಸಿ ಜಾಬ್ಸ್ ಯೂಟ್ಯೂಬ್ ಚಾನಲ್ನಲ್ಲಿ ಮಾನಸಿಕ ಸಾಮರ್ಥ್ಯ, ಗಣಿತ, ಆಮೇಲೆ ಸಾಮಾನ್ಯ ಜ್ಞಾನ, ಪ್ರಚಲಿತ ಘಟನೆಗಳು, ಈ ರೀತಿಯಾಗಿ ನಾವು ಮಾಹಿತಿ ನೀಡ್ತಾ ಇರ್ತೀವಿ. ಈ ಮಾಹಿತಿ ನಿಮಗೆ ಏನು ಬೇಕಾಗಿದ್ದರಲ್ಲಿ ನೀವೇನು ಮಾಡಿರಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂತರ ಅದರ ಪಕ್ಕಕ್ಕೆ ಬೆಲ್ ಐಕನ್ ಬರ್ತೈತಿ, ಆ ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಸೊ ಓಕೆ, ಬನ್ನಿ ಸ್ನೇಹಿತರೆ, ವಿಡಿಯೋನ ಪ್ರಾರಂಭ ಮಾಡೋಣ. ಸೊ ಸರಾಸರಿ, ಎವರೇಜ್, ಸರಾಸರಿ ಫಾರ್ಮುಲಾ ನೋಡಿರಿ, ಸೂತ್ರ ಏನಿದೆ ಅಂತ. ಸರಾಸರಿ ಈಸ್ ಈಕ್ವಲ್ ಟು ಮೊತ್ತ ಡಿವೈಡೆಡ್ ಬೈ ಒಟ್ಟು ಸಂಖ್ಯೆ. ಅಂದರೆ ಕೊಟ್ಟಿರುವ ಸಂಖ್ಯೆಗಳ ಮೊತ್ತಕ್ಕೆ, ಇಲ್ಲಿ ಎಷ್ಟು ಸಂಖ್ಯೆ ಕೊಟ್ಟಿರಲ್ಲ ಆ ಸಂಖ್ಯೆದ ಮೊತ್ತಕ್ಕೆ ಕೊಟ್ಟಿರುವ ಒಟ್ಟು ಸಂಖ್ಯೆಗಳಿಂದ, ಅಂದರೆ ಇಲ್ಲಿ ಎಷ್ಟು ಸಂಖ್ಯೆ ಕೊಟ್ಟರೆ ಆ ಸಂಖ್ಯೆಯಿಂದ ಭಾಗಿಸಿದರೆ ಬರುವ ಮೊತ್ತಕ್ಕೆ ಸರಾಸರಿ ಅಂತ ಕರೀತಾರೆ. ಸೊ ಯಾವ ರೀತಿ ಅಂತ ನೋಡಿರಿ, ಎಕ್ಸಾಮಲ್ಲಿ ಏನು ಮಾಡಿರ್ತಾರೆ ಅಂದರೆ ಈ ರೀತಿ ಒಂದು ಸಂಖ್ಯೆ ಕೊಟ್ಟಿರ್ತಾರೆ, ಈ ಸಂಖ್ಯೆಗಳ ಸರಾಸರಿ ಕಂಡುಹಿಡಿಯಿರಿ ಅಂತ ಕೊಟ್ಟಿರ್ತಾರೆ. ಸೊ ಈ ರೀತಿ ಕೊಟ್ಟಾಗ ನಾವೇನು ಮಾಡಬೇಕಂದ್ರೆ ಸಿಂಪಲಾಗಿ ಏನು ಮಾಡ್ಕೋಬೇಕಂದ್ರೆ ಫಸ್ಟಿಗೆ ಏನು ಇದನ್ನು ಕೂಡಿಸ್ಕೋಬೇಕು. ಯಾವ ರೀತಿ, ಸೊನ್ನೆ, ಆಮೇಲೆ ಹತ್ತು, ಹದಿನೈದು, ಇಪ್ಪತ್ತು, ಇಪ್ಪತ್ತೈದು, ಈ ರೀತಿ ಸಂಖ್ಯೆಗಳನ್ನು ಏನು ಮಾಡಬೇಕು, ಕೂಡಿಸ್ಬೇಕು. ಕೂಡಿಸ್ರಿ, ಐದು ಐದು ಹತ್ತು, ಆಮೇಲೆ ಒಂದು ಒಂದು ಎರಡು, ಎರಡು ಎರಡು ನಾಲ್ಕು, ನಾಲ್ಕು ಎರಡು ಆರು, ಎರಡು ಆರು ಒಂದು ಏಳು, ಎಷ್ಟಾಯ್ತು, ಎಪ್ಪತ್ತು. ಅಂದರೆ ಒಟ್ಟು ಸಂಖ್ಯೆಗಳ ಮೊತ್ತ ಎಷ್ಟಾಯ್ತು, ಎಪ್ಪತ್ತು. ಈ ಎಪ್ಪತ್ತನ್ನು ಏನು ಮಾಡಬೇಕು ನೆಕ್ಸ್ಟಿಗೆ, ನಾವು ಈ ರೀತಿ ಬಾಗಿಲೇ ಮಾಡ್ಕೋಬೇಕು. ಅಂದರೆ ಭಾಗಿಸಿದರೆ ಎಷ್ಟು ಸಂಖ್ಯೆದ, ಒಂದು ಎರಡು ಮೂರು ನಾಲ್ಕು ಐದು, ಐದು ಸಂಖ್ಯೆಗಳಿಂದ ಭಾಗಿಸಿದರೆ, ಭಾಗಿಸ್ರಿ, ಕಡಿತ ಹೊಡಿಬೇಕು ಇಲ್ಲಿ ಯಾವ ರೀತಿ ಅಂತ. ಐದು ಒಂದಲೇ, ಐದು ಒಂದಲೇ ಅಂದರೆ ಎಷ್ಟು ಉಳಿತು, ಎರಡು ಉಳಿತು. ಈಗ ಐದು ನಾಲ್ಕಲೇ ಇಪ್ಪತ್ತು, ಸೊ ಉತ್ತರ ಹದಿನಾಲ್ಕು. ಈ ಸಂಖ್ಯೆಗಳ ಸರಾಸರಿ ಎಷ್ಟು ಬಂತು, ಹದಿನಾಲ್ಕು. ಇಷ್ಟೇ ಸರಾಸರಿ ಕಂಡುಹಿಡಿ, ಈ ರೀತಿ ಸರಾಸರಿ ಕಂಡುಹಿಡಿಯಂದಿರ್ತಾರಲ್ಲ ಅದಕ್ಕೆ ನಾವು ಎಷ್ಟು ಮಾಡಿಬಿಟ್ರೆ ಸರಾಸರಿ ಕಂಡುಹಿಡಿದಂಗೆ. ಸೊ ನಿಮಗೆ ಇದೇ ರೀತಿ ಇನ್ನೊಂದೆರಡು ಎಕ್ಸಾಂಪಲ್ ತೋರಿಸ್ತೀನಿ ಯಾವ ರೀತಿ ಅಂತ ನೋಡಿರಿ. ಈಗ ಇಲ್ಲಿ ಇವುಗಳ ಸರಾಸರಿ ಕಂಡುಹಿಡಿದಿರಂದಾರೆ, ಇದನ್ನು ಕೂಡ ನಾವೇನು ಮಾಡಬೇಕು, ಈಗ ಸೊನ್ನೆ ಇದೆಯಲ್ಲ, ಸೊನ್ನೆ, ಆಮೇಲೆ ಎಂಟು, ಹತ್ತು, ಹದಿನಾಲ್ಕು, ಹದಿನಾರು, ಹನ್ನೆರಡು, ಹದಿನೇಳು, ಸೊನ್ನೆ ಮೂರು. ಈಗ ಇದನ್ನು ಏನು ಮಾಡಬೇಕು, ಕೂಡಿಸ್ಕೋಬೇಕು. ಮೂರು ಒಂದು ಏಳು ಹತ್ತು, ಹತ್ತು ಎರಡು ಹನ್ನೆರಡು, ಹನ್ನೆರಡು ಆರು ಹದಿನೆಂಟು, ಹದಿನೆಂಟು ಒಂದು ನಾಲ್ಕು ಇಪ್ಪತ್ತೆರಡು, ಇಪ್ಪತ್ತೆರಡು ಪ್ಲಸ್ ಎಂಟು ಮೂವತ್ತು, ಈ ರೀತಿ ಬರ್ಕೋರಿ. ಈಗ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು, ಎಷ್ಟು ಬಂತು, ಎಂಬತ್ತು ಬಂತು. ಈಗ ಏನು ಮಾಡಬೇಕು, ಭಾಗಾಕಾರ ಎಷ್ಟು, ಒಟ್ಟು ಸಂಖ್ಯೆಗಳು ಎಷ್ಟು ಸಂಖ್ಯೆ ಅದ ನೋಡಿರಿ, ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು, ಒಟ್ಟು ಎಂಟು ಸಂಖ್ಯೆಗಳು. ಇನ್ನೇನು ಮಾಡಬೇಕು ನೆಕ್ಸ್ಟ್, ಕಡಿತ ಹೊಡಿಬೇಕು. ಎಂಟು ಒಂದಲೇ ಎಂಟು, ಎಂಟು ಹತ್ತಲೇ ಎಂಬತ್ತು, ಸೊ ಉತ್ತರ ಹತ್ತು. ಸೊ ಈ ರೀತಿ ನಾವು ಸರಾಸರಿಯನ್ನು ಒಂದನೇ ವಿಧಾನದಲ್ಲಿ ಈ ರೀತಿ ನೋಡ್ಬೋದು. ಇದೇ ರೀತಿ ನಾನು ಸುಮಾರು ಒಂದು ಆರರಿಂದ ಏಳು ವಿಧಾನ ತೋರಿಸ್ತೀನಿ. ಇದರಲ್ಲಿ ಸರಾಸರಿಯಲ್ಲಿ ಆರರಿಂದ ಏಳು ವಿಧಾನ ಇದ್ದಾವೆ. ಆ ಏಳು ವಿಧಾನ ಪ್ರತಿಯೊಂದು ವಿಡಿಯೋದಲ್ಲಿ ಒಂದೊಂದು ವಿಧಾನ ತೋರಿಸ್ಕೊತ ಹೋಗ್ತೀನಿ. ಇನ್ನೊಂದು ಎಕ್ಸಾಂಪಲ್ ನೋಡಿರಿ ಯಾವ ರೀತಿ ಅಂತ ನಿಮಗೆ ಅರ್ಥ ಆಗೋ ಸಂಬಂಧ ನಾನು ಇಲ್ಲಿ ಮೂರು ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಸೊ ಇಪ್ಪತ್ತರಿಂದ ಮೂವತ್ತರವರೆಗೆ ಬರುವ ಬೆಸ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯಿರಿ. ಇನ್ನು ಇಲ್ಲಿ ನಾವೇನು ಮಾಡಬೇಕಂದ್ರೆ ಇಪ್ಪತ್ತರಿಂದ ಮೂವತ್ತರವರೆಗೆ ಯಾವ್ಯಾವ ಸಂಖ್ಯೆ ಬೆಸ ಸಂಖ್ಯೆಗಳದ ನಾವು ಬರ್ಕೋಬೇಕು ಇಲ್ಲಿ. ಇನ್ನು ಇಪ್ಪತ್ತರಿಂದ ಮೂವತ್ತರ ಬೆಸ ಸಂಖ್ಯೆ ನೋಡಿರಿ, ಇಪ್ಪತ್ತೊಂದು, ಇಪ್ಪತ್ತ್ಮೂರು, ಇಪ್ಪತ್ತೈದು, ಇಪ್ಪತ್ತೇಳು, ಇಪ್ಪತ್ತೊಂಬತ್ತು, ಈ ರೀತಿ ಬರ್ಕೋರಿ. ಈ ರೀತಿ ಬರ್ಕೊಂಡ್ರೆ ನಾವೇನು ಮಾಡಬೇಕು, ಈಗ ಇದನ್ನು ಕೂಡಿಸ್ಕೋಬೇಕು. ಇಲ್ಲಿ ಇದಾವಲ್ಲಿ ಸಂಖ್ಯೆನ ಕೂಡಿಸ್ರಿ, ಇಪ್ಪತ್ತೊಂದು, ಇಪ್ಪತ್ತ್ಮೂರು, ಇಪ್ಪತ್ತೈದು, ಇಪ್ಪತ್ತೇಳು, ಇಪ್ಪತ್ತೊಂಬತ್ತು. ಇನ್ನು ಇದನ್ನು ಕೂಡಿಸಿದ್ರೆ ಹತ್ತು, ಇದು ಇಪ್ಪತ್ತು, ಇಪ್ಪತ್ತೈದು, ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು, ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು. ಈಗ
ಏನು ಮಾಡ್ರಿ ಅಂದ್ರೆ 125 ಬಾಗಿಲೆ ಎಷ್ಟು ಸಂಖ್ಯೆಗಳಿದಾವೆ? 1 2 3 4 5 ಐದು ಸಂಖ್ಯೆಗಳು ಕಡಿತ ಹೊಡಿಬೇಕೀಗ. 5 1 5 5 2 10 ಎಷ್ಟು ಉಳಿತು? 12 ಇದೆಯಲ್ಲ, 10 ಅಂದರೆ 2 ಉಳಿತು. ಈಗ ನೆಕ್ಸ್ಟ್ 25 ಇದೆ, 5 5 25. ಸೊ ಉತ್ತರ 25. 20 ರಿಂದ 30 ರವರೆಗೆ ಬರುವ ಬೆಸ ಸಂಖ್ಯೆಗಳ ಮೊತ್ತ ಎಷ್ಟಂದರೆ 25. ಸೊ ಈ ರೀತಿಯಾಗಿ ನಾವು ಒಂದು ಸರಾಸರಿಯನ್ನು ಕಂಡುಹಿಡಿಬೋದು. ಇನ್ನು ಇದಕ್ಕಿಂತ ಈಸಿಯಾಗಿ ನೋಡಿರಿ ಯಾವ ರೀತಿ ಬಿಡಿಸ್ಬೇಕಂತ ಎಕ್ಸಾಮಲ್ಲಿ ಏನು ಮಾಡಿರ್ತ ಅಂದ್ರೆ ನಿಮ್ಗೆ ಈ ರೀತಿ ಕೊಟ್ಟಿರ್ತಾರೆ, ಒಂದು ಅನುಕ್ರಮವಾಗಿ 5 6 7 8 9 ಕೊಟ್ಟಿರ್ತಾರೆ. ಸೊ ಈ ರೀತಿ ಲೆಕ್ಕ ಕೊಟ್ಟಾಗ ನಾವೇನು ಮಾಡ್ಬೇಕು, ಏನು ಮಾಡಬಾರ್ದು ಅಂದ್ರೆ ಈ ರೀತಿ ಎಲ್ಲ ಲೆಕ್ಕ ಕೊಡಿಸ್ಕೋತು ಆಮೇಲೆ ಬಾಗಿಲೆ 5 ಹೊಡೆದ್ಬಿಟ್ರೆ ಈ ರೀತಿ ಮಾಡಿದ್ರೆ ನಮ್ಗೆ ಟೈಮ್ ವೇಸ್ಟ್ ಆಗ್ತಿತ್ತು. ಅದಕ್ಕೋಸ್ಕರ ಏನು ಮಾಡಬೇಕು, ಅನುಕ್ರಮವಾಗಿ ಈ ರೀತಿ ಕೊಟ್ಟಿದ್ರೆ, ಅವಾಗ 5 ಸಂಖ್ಯೆ ಕೊಟ್ಟಿದ್ರೆ ಏನು ಮಾಡಬೇಕಂದ್ರೆ ಮಿಡಲ್ ಸಂಖ್ಯೆ ಉತ್ತರ ಆಗಿರ್ತೈತಿ. ಸೊ 5 6 7 8 9 ಇದ್ರ ಸರಾಸರಿ ಎಷ್ಟಂದರೆ 7. ಓಕೆನಾ? ಆಮೇಲೆ ಇದ್ರ ನೋಡಿರಿ ಎರಡನೇದು 1 3 5 7 9 ಇದರ ಸರಾಸರಿ ಕಂಡುಹಿಡಿಯಿರಿ ಅಂದ್ರೆ ಇಲ್ಲೇನೈತಿ, ಅನುಕ್ರಮವಾಗಿ ಬೆಸ ಸಂಖ್ಯೆಗಳದಾವೆ ಎಷ್ಟು ಅದಾವೆ, ಸೊ ಒಟ್ಟು ಸಂಖ್ಯೆಗಳು 7. ಅಂದರೆ ಕ್ರಮವಾಗಿದ್ದರೆ ಏರಿಕೆ ಕ್ರಮ ಅಥವಾ ಇಳಿಕೆ ಕ್ರಮ ಇಲ್ಲಿ ಈ ರೀತಿಯಾಗಿ ಅನುಕ್ರಮವಾಗಿದ್ದರೆ ಏನು ಮಾಡ್ಬೇಕಂದ್ರೆ ಮಧ್ಯದ ಸಂಖ್ಯೆ ಸರಾಸರಿ ಆಗಿರ್ತೈತಿ. ಆಮೇಲೆ ಇದರಲ್ಲಿ ನೋಡಿರಿ 51 52 53 54 55 ಇದರಲ್ಲಿ ಕೂಡ ಈ ಸಂಖ್ಯೆ ಒಂದು ಸರಾಸರಿ ಆಗಿರ್ತೈತಿ 53. ಸೊ ಈಸಿಯಾಗಿ ಈ ರೀತಿ ನಾವು 51 52 ಈ ರೀತಿ ಕೂಡಿಸ್ಕೋ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನಿಮಗೆ. 51 52 53 54 55 ಇನ್ನು ಕೂಡಿಸ್ರಿ 3 6 10 15 ಈ ರೀತಿ 15 5 10 15 20 25 26. ಸೊ 265 ಬಂತು. ಈಗ ತೋರಿಸ್ತೀನಿ ಯಾವ ರೀತಿ ಅಂತ, ಇಲ್ಲಿ ಬರ್ಕೊಂಡ್ಬಿಡ್ತೀನಿ 265. ಈಗ ಬಾಗಿಲೆ ಎರಡು ಸಂಖ್ಯೆಗಳು 1 2 3 4 5 ಐದು ಸಂಖ್ಯೆ. ಈಗ ಕಡ್ತಾ ಬಿಡ್ರಿ 5 1 5 5 5 25 26 ಐತೆ, 1 ಉಳಿತು, 5 3 15. ಸೊ ಉತ್ತರ ಎಷ್ಟು ಬಂತು? 53. ಇಲ್ಲಿ 53 ಐತಾ, ಇಲ್ಲಿ 53 ಐತೆ. ಸೊ ನಾವು ಏನು ಮಾಡಬೇಕು, ಈ ರೀತಿ ಉದ್ದಕ್ಕೆ ಬಿಡಿಸ್ಕೊಂಡು ಹೋಗೋ ಬದಲು ಈ ರೀತಿ ಒಂದು ಸಿರಿಲ ಪ್ರಕಾರ ಕೊಟ್ಬಿಟ್ರೆ, ಏನು 5 ಸಂಖ್ಯೆ ಕೊಟ್ಬಿಟ್ರೆ ನಡವಾಕಿನ ಸಂಖ್ಯೆ ಏನಾಗಿರ್ತೈತಿ ಯಾವತ್ತು, ಅದು ಸರಾಸರಿ ಆಗಿರ್ತೈತಿ. ಸೊ ಈಸಿಯಾಗಿ ಕಂಡು ಹಿಡಿದೇವಲ್ಲ, ಕೇವಲ 2 ಸೆಕೆಂಡ್ ಆಗಲಿಲ್ಲ 1 ಸೆಕೆಂಡ್, ಇದೇನು 5 ಸಂಖ್ಯೆ ಕೊಟ್ಟಿರ್ತಾರೆ ನಡವಾಕಿನ ಸಂಖ್ಯೆ ತೊಗೊಂಡ್ಬಿಟ್ರೆ ಅದೇ ಆನ್ಸರ್ ಆಗಿರ್ತೈತಿ. ಸೊ ಇಷ್ಟೊಂದು ಈಸಿಯಾಗಿ ನಾವು ಒಂದು ಸರಾಸರಿ ಕಂಡುಹಿಡಿಬೋದು. ಸೊ ಇಲ್ಲಿ 5 ಸಂಖ್ಯೆ ಕೊಟ್ಟಾಗ ಈಗ 4 ಸಂಖ್ಯೆ ಕೊಟ್ಟರೆ ಯಾವ ರೀತಿ ಕಂಡುಹಿಡಿಬೇಕಂತ, ಇಲ್ಲಿ ಒಂದು ಅನುಕ್ರಮವಾಗಿ 5 6 7 8 ಐತೆ. ಸೊ ಇಲ್ಲಿ 4 ಸಂಖ್ಯೆ ಇದ್ದರೆ ಇಲ್ಲಿ ಏನು ಮಾಡಿರಿ, 4 ಮತ್ತು 7 ಇದ್ರ ನಡವಾಗಿ ಬರುವಂಥ ಸಂಖ್ಯೆ ಯಾವುದು? 6.5. ಸೊ ಇದರ ಆನ್ಸರ್ ಏನು ಬಂತಂದ್ರೆ 6.5 ಆಗಿರ್ತೈತಿ. ಸೊ ಆಮೇಲೆ ಇಲ್ಲಿ ಕೂಡ 4 ಸಂಖ್ಯೆ ಐತೆ, ಬೆಸ ಸಂಖ್ಯೆಗಳು ಅದಾವ, ಏರಿಕೆ ಕ್ರಮದಲ್ಲಿ ಅದಾವ. ಆಮೇಲೆ ಇಲ್ಲಿ 14 ಐತಿ, ಇಲ್ಲಿ 15 ಐತಿ. ಸೊ ಇದರ ನಡುವರ್ಕ್ ಬರುವಂಥ ಸಂಖ್ಯೆ ಯಾವುದು? 14. ಸೊ 11 13 15 17 ಈ ಸಂಖ್ಯೆಗಳ ಸರಾಸರಿ ಕಂಡುಹಿಡಿದ್ರೆ ಅಂದ್ರೆ ಏನಾಗಿರ್ತೈತಿ, 14 ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ನಾವು ಆನ್ಸರ್ ಕಂಡುಹಿಡಿಯಬೋದು ಇದರದ್ದು. ಸೊ ಈಗ ನೆಕ್ಸ್ಟು 22 24 26 28 ಐತೆ. ಸೊ ಇದರ ಸರಾಸರಿ ಕಂಡುಹಿಡಿದ್ರೆ ಅಂದರೆ ಈ ಕಡೆ 2 ಸಂಖ್ಯೆ ಬಿಡ್ರಿ, ಈ ಕಡೆ 2 ಸಂಖ್ಯೆ ಬಿಡ್ರಿ, ಇಲ್ಲಿ 24 ಮತ್ತು 26 ಮಧ್ಯೆ ಬರುವಂಥ ಸಂಖ್ಯೆ ಯಾವುದು? 25. ಸೊ ಇದರದ ಸರಾಸರಿ ಎಷ್ಟಂದರೆ 25. ಸೊ ಈ ರೀತಿ ಆನ್ಸರ್ ಕಂಡುಹಿಡಬಹುದು. ಅದನ್ನು ಯಾವ ರೀತಿ ಅಂತ ನಾವು ಈ ರೀತಿ ಬಿಡಿಸಿದೀವಲ್ಲ ಅದೇ ರೀತಿ ಬಿಡಿಸಿ ನೋಡೋಣ. ಈಗ 22 24 26 28 ಈಗೇನು ಮಾಡಬೇಕು, ನಾವು ಕೂಡಿಸ್ಬೇಕು. 6 1 4 10 ಆಮೇಲೆ 8 2 10 10 10 20 ಈ ರೀತಿ 2 4 6 8 10 100 ಆಯಿತು. ಈಗ ಈ 100 ಒಟ್ಟು ಸಂಖ್ಯೆಗಳೆಷ್ಟು? 1 2 3 4 4 ಆಯಿತಾ. ಈಗ ಕಡ್ತಾ ಬಿಡ್ರಿ 4 1 4 4 2 8 10 ಐತಿ, 8 ಅಂದರೆ 2 ಉಳಿತು. ಆಮೇಲೆ 20 ಇತ್ತು, 4 ಎಷ್ಟಲೇ 20, 4 5 20. ಸೊ 25 ಬಂತ ಇಲ್ಲಿನೂ,
ಇಪ್ಪತ್ತೈದು, ಅದೇ ಇಪ್ಪತ್ತೈದು ಇಲ್ಲಿ ಐತಿ. ಸೊ ಈ ರೀತಿ ನಾವು ಲೆಂತ ಆನ್ಸರ್ ಬಿಡಿಸ್ಕೊತ ಹೋಗೋ ಬದಲು ಇದನ್ನು ಈ ರೀತಿ ಕೊಟ್ಟರೆ ಒಂದು ಕೇವಲ 2 ಸೆಕೆಂಡಲ್ಲಿ ನಾವು ಆನ್ಸರ್ ಕಂಡುಹಿಡ್ಬೋದು. ಈ ರೀತಿ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು. ಸೊ ಓಕೆ ನೋಡಿದ್ವಲ್ಲ ಸ್ನೇಹಿತರೆ, ಇದೇ ರೀತಿ ನೀವು ನಮಗೆ ಸಪೋರ್ಟ್ ಮಾಡ್ತಾ ಇದ್ರೆ ನಾನು ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋ ಮಾಡ್ತೀನಿ. ಸೊ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ. ಓಕೆ, ಅಲ್ಲಿವರೆಗೆ ಎಲ್ರಿಗೂ